ವಾಲ್ಮೀಕಿ ಇವರೆಲ್ಲ ಜಾಸ್ತಿ ಇರೋ ಅಧ್ಯಕ್ಷ. ಅಲ್ಲಿ ಒಂದೇ ಒಂದು ಓ ಲಂಬಾಣಿ ಯಾವುದು ಲಂಬಾಣಿ ಸಮಾಜದವ್ರು ಕೂಡ ಹೋಗ್ತಾ ಇದಾರೆ ಅಧ್ಯಕ್ಷ. ಅದರಂದು ಅದನ್ನ ನಮ್ಮ ಅಶೋಕ್ ನಾಯ್ಕ ಬೇರೆ ಬೇರೆ ಮಾತಾಡಿದವಾಗ ಹೇಳ್ತಾರೆ ಅಧ್ಯಕ್ಷ. ನಮ್ಮ ತಾಲೂಕಲ್ಲಿ 7 ಚರ್ಚೆ ಇದಾವೆ ಅಧ್ಯಕ್ಷ. ಅಲ್ಲಿ ಕಾರಣ ಹೇಳದಷ್ಟು ಅಲ್ಲಿ ಹೋದ ತಕ್ಷಣ ನಾನು 2008 ಉದಾಹರಣೆ ಯಾಕೆ ತಗೊಂತೀನಿ, ಅದಾಗ ಮಂತ್ರಿ ಇದ್ದೆ ಅಧ್ಯಕ್ಷ. ಅಲ್ಲಿ ನಮ್ಮ ಭೋವಿ ಸಮಾಜದವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದೆ ನಮ್ಮ ಅಲ್ಲಿ ಅವರು. ಅಲ್ಲಿ ಅವ್ರು ಎಲ್ಲರನ್ನು ಮೋಟಿವೇಟ್ ಮಾಡ್ಕೊಂಡು ಅಲ್ಲಿ ಚರ್ಚೆಗೆ ತಗೊಂಡೋಗಿ ಬಿಡ್ತಾ ಇದ್ದೆ ಅಧ್ಯಕ್ಷ. ನಾನು ಇದೇನಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತೇಳಿ ಅಲ್ಲಿ ಕೇಳಿದಾಗ ಅವ್ರು, ನಾನು ಮಂತ್ರಿ ಇದ್ದೆ ಅಧ್ಯಕ್ಷ 2008, ಏನಪ್ಪ ಇಷ್ಟೊಂದು ಜನ ಎಲ್ಲ ಕರ್ಕೊಂಡು ಹೋಗ್ತೀವಿ, ಯಾವ್ದು ಬರೀ ನಮ್ಮ ಒಡ್ರನ್ನ ಕರ್ಕೊಂಡು ಹೋಗ್ತೀಯಲ್ಲ, ಯಾ ಈ ಬೇರೆ ಬೇರೆ ಸಮಾಜದವ್ರೆಲ್ಲ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳಿದ್ಕೆ, ನಮ್ಮಿಷ್ಟ ನೀನ್ಯಾರು ಹೇಳಕ್ಕೆ ಅಂದ. ಅವಾಗ ಮಂತ್ರಿ ಇದ್ದೆ ಅಧ್ಯಕ್ಷ, ಏ ಹಿಂಗಾದ್ರೆ ನಾನು ನೋಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ದೆ, ಏನ್ ಹೇಳ್ದೆ ಅಧ್ಯಕ್ಷ ಗೊತ್ತಾ, ನಾವು ನಮ್ಮ ಸಂಘಟನೆ ಇದೆ ಸ್ಟ್ರೈಕ್ ಮಾಡ್ತೀವಿ, ನಿಮ್ಮ ವಿರುದ್ಧ ದಂಗೆ ಎದ್ದಾಳ್ತೀವಿ ಇದೆ ಅಂತ ಹೇಳಿದ್ರು ಅಧ್ಯಕ್ಷ. ಇದು ವಾಸ್ತವ ಅಧ್ಯಕ್ಷ. ಹಾಗಾಗಿ ಇಡೀ ರಾಜ್ಯದಲ್ಲಿ ನೋಡಿದ್ರೆ, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಈಗ ಮಾರಲ್ ಪೊಲೀಸ್ ಅಂದ್ರು, ಮತ್ತೆ ಚರ್ಚ್ಗಳು ದಾಳಿ ಅಂದ್ರು ಅಧ್ಯಕ್ಷ, ಚರ್ಚ್ಗಳು ದಾಳಿ ಆಗ್ತಿರೋದು ಒರಿಜಿನಲ್ ಚರ್ಚ್ಗಳಿಗೆ ಬೈ ಬರ್ತು ಹುಟ್ಟಿರ್ತಕ್ಕಂಥ ಚರ್ಚ್ಗಳು ನನಗನ್ಸುತ್ತೆ ಎಲ್ಲೂ ದಾಳಿ ಆಗ್ತಾ ಇಲ್ಲ ಅಧ್ಯಕ್ಷ. ಎಲ್ಲಿ ಎಲ್ಲಿ ವಡ್ರ ಫಾದರ್ ಇದ್ದಾರೆ, ಎಲ್ಲಿ ಲಿಂಗಾಯತರು ಫಾದರ್ ಇದ್ದಾರೆ, ಎಲ್ಲಿ ಎಲ್ಲ ಸಮಾಜದವರು, ಈ ಹಿಂದೂಗಳೇನು ಅವರು ಅಧಿಕೃತವಾಗಿ ಮತಾಂತರ ಆಗಲಿಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ ಅಧ್ಯಕ್ಷ. ಕಾನೂನು ಬದ್ಧವಾಗಿ ಹೋಗಿರ್ತಕ್ಕಂಥ ಚರ್ಚ್ಗಳಲ್ಲಿ ಎಲ್ಲೂ ದಾಳಿ ಆಗಿಲ್ಲ, ಎಲ್ಲೂ ಇದಾಗಿಲ್ಲ ಅಧ್ಯಕ್ಷ. ಈಗ ನಾನೇ 2 ವರ್ಷದಿಂದ ಸತತವಾಗಿ 2 ವರ್ಷದಿಂದ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಆದ ತಕ್ಷಣನೇ ಹೋಗಿ ಒಂದು ಲೆಟರ್ ಕೊಟ್ಟೆ ಅಧ್ಯಕ್ಷ. ನಾನು ಫಸ್ಟ್ ಕಂಪ್ಲೇಂಟ್ ಕೊಟ್ಟೆ, ಕಂಪ್ಲೇಂಟ್ ತಗೊಳ್ಲಿಲ್ಲ ಅಧ್ಯಕ್ಷ. ಆಮೇಲೆ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪ ಸಾಹೇಬರು ಕೇಳಿದೆ, ಸರ್ ಈ ತರ ನಮ್ಮ ವಸ್ತುದಲ್ಲಿ ಬಹಳಷ್ಟು ಆಗಿದೆ ಸರ್, ನಮ್ಮ ತಾಯಿನೇ ಚರ್ಚ್ಗೆ ಹೋಗ್ತಾ ಇದ್ದಾರೆ ಹೇಳಿದ್ರೆ ಕೇಳ್ತಾ ಇಲ್ಲ ಸರ್, ಜಾಸ್ತಿ ಆಗಿದೆ, ನಮ್ಮ ತಾಯಿ ಬಿಡಿ ಸರ್, ಸಿಕ್ಕಾಬಟ್ಟೆ ಆಗಿದೆ ಸರ್, ಅದೇನೋ ಮಾಡಿ ಕಂಟ್ರೋಲ್ ಮಾಡಿ ಸರ್ ಅಂತ ಹೇಳಿದೆ. ಅವರೇ ಒಂದ್ಸರಿ ಸ್ಟನ್ ಆಗೋಗ್ಬಿಟ್ರು. ಅವಾಗ ಗೃಹ ಮಂತ್ರಿ ನಮ್ಮ ಬೊಮ್ಮಾಯಿ ಸಾಹೇಬ್ರನ್ನ ಕರೆಸಿದ್ರು, ಅಲ್ಲೇ ಇದ್ರು ಕರೆಸಿ, ಹೇ ನೋಡಪ್ಪ ಇದೇನೋ ಅಂತೇಳಿ. ತಕ್ಷಣ ನಮ್ಮ ಹೋಮ್ ಮಿನಿಸ್ಟರ್ ಅವಾಗ ಈಗ ನಮ್ಮ ಮುಖ್ಯಮಂತ್ರಿ ಆಗಿದ್ರಲ್ಲ ಅಲ್ಲಿ ಮನೆಯಲ್ಲಿ ಆಫೀಸಲ್ಲಿ ಕರೆಸಿ, ಅವಾಗ ಒಬ್ರು ಎ ಡಿ ಜಿ ಪಿ ಒಬ್ರನ್ನ ಕರೆಸಿದ್ರು, ಇದನ್ನ ಇಮಿಡಿಯೇಟ್ ಆಗಿ ತಗೊಂಬಂದು ಅದೇನಿದೆ ನೋಡಿ ಅಂತೇಳಿ. ಎ ಡಿ ಜಿ ಪಿ ಡೈರೆಕ್ಷನ್ ಕೊಟ್ರೆ ಅಧ್ಯಕ್ಷ ಎಸ್ ಪಿಗೆ ಹೇಳ್ತಾರೆ ಎ ಡಿ ಜಿ ಪಿ, ಕೊನೆಗೆ ಅವರೇ ಹೋಗ್ತಾರೆ ಒಬ್ರು ಎ ಡಿ ಜಿ ಪಿ, ಅಲ್ಲೇ ಹೋಗಿ ಡಿ ಎಸ್ ಪಿ ಹತ್ರ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಬಂದ್ರೆ ಎಸ್ ಪಿ ಅವರು ಅಲ್ಲಿ ಬಂದು ರಿಪೋರ್ಟ್ ಕೊಡ್ತಾರಂತೆ ಅಧ್ಯಕ್ಷ, ಅಲ್ಲೇನು ಅಂತ ಬಲವಂತದ ಮತಾಂತರ ಆಗಿಲ್ಲ ಅಂತೇಳಿ ರಿಪೋರ್ಟ್ ಕೊಡ್ತಾರಂತೆ ಅಧ್ಯಕ್ಷ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು, ನಾನು ಶಾಸಕ ಇದ್ದೀನಿ ಅಲ್ಲಿ ಸರ್ಕಾರ ಕೊಡ್ತಕ್ಕಂತ ಸ್ಟೇಷನ್ ಇದರಲ್ಲಿ ಅಲ್ಲೇನೇನು ಆಗಿಲ್ಲ ಅಂತ ಕೊಡ್ತಾರೆ, ಅದನ್ನ ರಿಪೋರ್ಟ್ ಇಟ್ಕೊಡ್ತಾರೆ ಅಧ್ಯಕ್ಷರು. ಇಟ್ಕೊಂಡಿಲ್ಲ ಮತಾಂತರ ಆಗಿಲ್ಲ, ಬಲವಂತದ ಮತಾಂತರ ಆಗಿಲ್ಲ ಅಂತ ಅಧ್ಯಕ್ಷ. ಇಲ್ಲಿ ಆಸೆ ಆಮಿಷಗಳಿಂದ ಅಲ್ಲಿ ಹೋದ ತಕ್ಷಣ ಹುಷಾರಾಗ್ಬಿಡ್ತದೆ ಅಧ್ಯಕ್ಷ, ನೀವು ಯಾರನ್ನ ಕೇಳಿ ಅವತ್ತು. ಆಮೇಲೆ ಕೊನೆಗೆ ಮೀಡಿಯಾದಲ್ಲೆಲ್ಲ ಹತ್ಕೊಂಡ್ರು, ಆಮೇಲೆ ನನ್ನ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಏನು ಒಂದೊಂದು ಕಡೆ ಸ್ಟೇಟ್ಮೆಂಟ್ಗಳು ಮಾಡಿದ್ರು ಅಧ್ಯಕ್ಷ. 2,000, 3,000, 5,000 ಜನ ಹಾಸನ ಜಿಲ್ಲೆಯಲ್ಲಂತೂ ಹಾಸನ ಡಿ ಸಿ ಆಫೀಸ್ ಮುಂದೆ ನಾವು ಟಿವಿನಲ್ಲಿ ನೋಡ್ತಾ ಇದ್ವಿ, ಏನು 5,000, 10,000 ಜನ. ಅದರಲ್ಲಿ ಒರಿಜಿನಲ್ ಕ್ರಿಶ್ಚಿಯನ್ ಸಾಮಾನ್ಯ ನನಗೆ, ಅದಕ್ಕೆ ಒರಿಜಿನಲ್ ಕ್ರಿಶ್ಚಿಯನ್ ನಾನು ಈಗಲೂ ಮತ್ತೆ ಮತ್ತೆ ಹೇಳ್ತೀನಿ, ಸಾರಿ ಕೇಳ್ತೀನಿ ಅಧ್ಯಕ್ಷ. ಒರಿಜಿನಲ್ ಕ್ರಿಶ್ಚಿಯನ್ಸ್ ಯಾರು ಹೋಗಿಲ್ಲ ಅಧ್ಯಕ್ಷ, ಎಲ್ಲ ಬೆರ್ಕೆ ಹೋಗಿರೋದು, ಎಲ್ಲ ಸ್ಟ್ರೈಕ್ಗಳು ಮಾಡ್ಕೊಂಡವ್ರು, ನಮ್ಮ ಚಿತ್ರದಲ್ಲ ಸ್ಟ್ರೈಕ್ ಮಾಡಿದ್ರು ಎಲ್ಲ ಮಾಡಿದ್ರು. ಇವ್ರು ಅಧಿಕೃತವಾಗಿ ಹೋಗಿದ್ರೆ ಮತಾಂತರ ಆಗಿ ಕಾನೂನುಬದ್ಧವಾಗಿ ಇದ್ರೆ ತೊಂದರೆ ಇಲ್ಲ ಅಧ್ಯಕ್ಷ. ಇಲ್ಲಿ ನಮ್ಮ ಪ್ರಶ್ನೆ, ಮೂಲ ಪ್ರಶ್ನೆ ಎಲ್ಲಿದೆ ಅಧ್ಯಕ್ಷ, ಇಲ್ಲಿ ನಮ್ಮ ತಾಯಿನ ಕರ್ಕೊಂಡೋದ ಅಧ್ಯಕ್ಷ. ಆ ಅಮ್ಮನಿಗೆ ಹೇಳಿದ್ವಿ, ನಮ್ಮ ಮನೆಯಲ್ಲಿ ನಂದು ವಸ್ತು ಅಸ್ತಿತ್ವ ಹೇಳ್ತೀನಿ ಅಧ್ಯಕ್ಷ, ನಮ್ಮ ಮನೆಯಲ್ಲಿ ನಾನು ಹಳ್ಳಿ ಮನೆಗೆ ಹೋದ ತಕ್ಷಣನೇ ಅಲ್ಲೆಲ್ಲ ಬೇರೆಯವರೆಲ್ಲ ಬಂದ್ಬಿಟ್ಟು ನನಗಾಗಲೇ ಚೇಡಿಸಕ್ಕೆ ಸ್ಟಾರ್ಟ್ ಮಾಡಿದ ಅಧ್ಯಕ್ಷ. ನಾನು ಶಾಸಕ ಇದ್ದು ಚೇಡಿಸಕ್ಕೆ, ಏನಪ್ಪ ನಿಮ್ಮಮ್ಮ ಚರ್ಚ್ಗೆ ಹೋಗ್ತಾ ಇದೆಯಲ್ಲಪ್ಪ, ಯಾಕಮ್ಮ ಹೋಗ್ತೀಯ ಅಂತ ಕೇಳಿದ್ರೆ, ಇಲ್ಲ ಓದೋ ನನಗೆ ಅಲ್ಲಿ ಹೋದ ತಕ್ಷಣ ಭಾಳ ಒಳ್ಳೇದಾಯ್ತಪ್ಪ, ನೆಮ್ಮದಿಯಾಗಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡೋಕೆ ಬರಬೇಡ್ರಿ, ನೀವು ಯಾರ್ಯಾರು ಹೆಂಗಾರ ಬದುಕೊಳ್ರಿ, ನನ್ನನ್ನು ಡಿಸ್ಟರ್ಬ್ ಮಾಡೋಕೆ ಬರಬೇಡ್ರಿ. ಸ್ವಲ್ಪ ಮೆಂಟಲಿ ವೀಕ್ ಇದ್ರು ಅಂತೇಳಿ, ಆಯ್ತು ಬಿಡ ಅವ್ರಿಗೇನು ತೊಂದರೆ ಮಾಡಕ್ಕೆ ಹೋಗ್ಬಿಡ್ರಪ್ಪ ಅಂತ. ಅಧ್ಯಕ್ಷ, ನನ್ನ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನಂದಂತ ಎಲ್ಲರದ್ದು ಭಾವಿಸ್ತೀನಿ, ಯಾರ್ಯಾರು ಚರ್ಚ್ಗಳಿಗೆ ಹೋಗ್ತಾರೆ, ಈ ಚರ್ಚ್ಗಳು ಒರಿಜಿನಲ್ ಚರ್ಚ್ಗಳಿಗೆ ಹೋಗ್ರಲ್ಲ, ಈ ಜೆರಾಕ್ಸ್ ಚರ್ಚ್ಗಳಿಗೆ ಯಾರ್ಯಾರು ಹೋಗ್ತಾರೆ, ಇವ್ರ ಮನೇಲಿ ಪ್ರತಿಯೊಬ್ಬ ಕುಟುಂಬಗಳದ್ದು ಇದೇ ವ್ಯವಸ್ಥೆ ಅಧ್ಯಕ್ಷ. ನಮ್ಮ ಮನೆಯಲ್ಲಿ ದೇವ್ರ ಫೋಟೋಗಳನ್ನ ನಾವು ಚರ್ಚ್ಗೂ ಹೋಗ್ತೀವಿ, ಮುಸ್ಲಿಂ ಹಬ್ಬಗಳು ಬಂದ್ರೆ ಇದಕ್ಕೆ ಮಸೀದಿಗಳಿಗೆ ಹೋಗ್ತೀವಿ, ದರ್ಗಾಗಳು ಕಟ್ಕೊಳಿಸ್ತೀವಿ. ಹಾಗಾಗಿ ನಮ್ಮ ಮನೇಲಿ ಬಂದಾಗ ನಮ್ಮ ಹಿಂದೂ ಧರ್ಮದ ಅಂತ ಪೂಜೆ ಮಾಡ್ತೀವಿ ಅಧ್ಯಕ್ಷ. ನನ್ನ ಮನೆಯಲ್ಲಿ ದೇವ್ರ ಫೋಟೋಗಳು ಹಾಕಿದ್ರೆ ಆ ದೇವ್ರ ಫೋಟೋನಲ್ಲೇ ದೇವಸ್ಥಾನಕ್ಕೆ ಕೊಟ್ಬಿಟ್ಟಿದೆ ಅಧ್ಯಕ್ಷ.
ಪೂಜಾ ಸಾಮಗ್ರಿಗಳೆಲ್ಲ ದೇವಸ್ಥಾನಕ್ಕೆ ಕೊಟ್ಟಿದೆ ಅಧ್ಯಕ್ಷ. ಅಲ್ಲಿ ನೋಡಿದ್ರೆ ಆ ಕ್ಯಾಲೆಂಡರ್ಗಳು ಆ ಬರವಣಿಗೆ ಅದು ಪೂರ್ತಿ ಕ್ರೈಸ್ತ ಮತಕ್ಕೆ ಸಂಬಂಧಪಟ್ಟಂಥ ಕ್ಯಾಲೆಂಡರ್ಗಳು ಇನ್ಕ್ಲೂಡಿಂಗ್ ಮೊಬೈಲಲ್ಲಿ ಮೊಬೈಲಲ್ಲ ಹಾಡುಗಳು ಬರ್ತಲ್ಲ ಭಕ್ತಿಗೀತೆಗಳು ಅದು ಸಮೇತ ಕ್ರೈಸ್ತ ಹಾಡುಗಳು ಅಧ್ಯಕ್ಷ. ಅದನ್ನ ನಮಗೆ ಆಶ್ಚರ್ಯ ಆಯ್ತು ಅಧ್ಯಕ್ಷ, ಏನಮ್ಮ ಇಷ್ಟು ಇದು ಮಾಡಿ ಕೊನೆಗೆ ಆಯ್ತು. ನೀನು ನನಗಂತೂ ನಮ್ಮ ಕುಟುಂಬದಲ್ಲಿ ನಂದೊಬ್ಬಂದೇ ಕುಟುಂಬದಲ್ಲಲ್ಲ ಈ ತರ ಯಾವ್ಯಾವ ಕುಟುಂಬಗಳಾಗಿದಾವ ಆ ಕುಟುಂಬಗಳ ಬ್ರೇಕ್ ಆಗಿದೆ ಅಧ್ಯಕ್ಷ, ಸಂಬಂಧಗಳು ಕಡಿತ ಆಗಿದೆ ಅಧ್ಯಕ್ಷ. ನಂತರ ಮನೆ ಕಟ್ಸ್ಬೇಕಂತೇಳಿ ಮನೆ ಮಳೆ ಬಂದಾಗ ಮನೆ ಬಿದ್ದೋಗ್ತಾ ಅಧ್ಯಕ್ಷ, ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಳ್ಳಿನಲ್ಲಿ ಅಧ್ಯಕ್ಷ. ಮನೆ ಕಟ್ಟಿದಾಗ ಓಪನ್ಗೆ ದೇವ್ರುಗಳು ಅಂತೇಳಿ ಹಳ್ಳಿಗಳ ಕಡೆ ಕರೆಸಿ ದೇವ್ರು ಬಂದಿದ್ದಕ್ಕೆ ಓಮ್ ಆಗಿಸಿತ್ತು, ನಮ್ಮ ತಾಯಿ ಬರಲಿಲ್ಲ ಅಧ್ಯಕ್ಷ. ಕಂಪ್ಲೀಟ್ ಮಾಡಿ ಆಯ್ತು ಒಂದಷ್ಟು. ಹಾಗಾಗಿ ಆ ಮೇನ್ ಡೋರ್ಗೆ ಗಣೇಶದು ವಿಗ್ರಹ ಇಟ್ಟಿದ್ವಿ. ಆ ಗಣೇಶ ವಿಗ್ರಹ ಇಟ್ಟಿದ್ರೆ ತೆಗೆದ್ರೆ ಮಾತ್ರ ನಿಮ್ಮ ಮನೆಗೆ ಬರ್ತೀವಿ, ಇಲ್ಲಾಂದ್ರೆ ಅದಕ್ಕೆ ಬರಲ್ಲ ಅಂತೇಳಿ ನಮ್ಮ ತಾಯಿ ಬರಲಿಲ್ಲ ಅಧ್ಯಕ್ಷ. ಅದಕ್ಕೆ ಶಿಲುಬೆ ಹಾಕ್ಬೇಕು ಅದಕ್ಕೆ ಡೋರ್ಗೆ ಅಂತೇಳಿ ಬರಲಿಲ್ಲ ಅಧ್ಯಕ್ಷ. ಹಾಗಾಗಿ ಇದು ಇದೇ ತರ ನಾನು ನಮ್ಮ ಕಂಪ್ಲೇಂಟ್ ಕೊಟ್ರೆ ಕೇಳಲಿಲ್ಲ ಅಧ್ಯಕ್ಷ, ಯಾವುದನ್ನು ತಗೊಳ್ಲಿಲ್ಲ. ಚರ್ಚ್ಗಳಿಗೆ ದಾಳಿ ಅಂತ ನಾನು ಶಾಸಕ ಆಗಿ ನಾನಲ್ಲಿ ನಮ್ಮೂರಲ್ಲಿ ಚರ್ಚ್ಗೆ ಹೋಗಿ ಅಲ್ಲಿ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಅಲ್ಲಿ ಆ ಕಂಪ್ಲೇಂಟ್ಗಳು ತಗೊಳಲ್ಲ ಅಧ್ಯಕ್ಷ. ಹೆಂಗ್ ತಗೊಳ್ಬೇಕು, ಯಾವ ಆಧಾರದ ಮೇಲೆ ತಗೊಳ್ಬೇಕು? ಮುಗಿಸ್ರಿ, ಬಿಲ್ ಪಾಸ್ ಮಾಡ್ಬೇಕು. ನಾವೇನ್ ಮಾಡ್ತಾರೆ ಅದು ಅದೇ ಬಿಲ್ ಮೇಲೆ ಮಾತಾಡ್ತಾರ, ನಿಮ್ದೇನಿದೆ ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಕೊಳ್ಳಿ, ಅವಕಾಶ ಕೊಟ್ಟು. ಹಾಗಾಗಿ ಅಧ್ಯಕ್ಷರೇ ಇದನ್ನ ನಿಜವಾಗೂ ಕೂಡ ಎಲ್ಲಾ ಸಮಾಜ ಹೋಗಿದ್ದೆ ಅಧ್ಯಕ್ಷ. ನಾನು ಮನೆ ಮನೆಗೂ ಹೋಗಿ ಪ್ರತಿಯೊಂದು ಮನೆ ಮನೆಗೂ ಹೋದೆ ಅಧ್ಯಕ್ಷ. ಹೋಗಿ ಅಲ್ಲಿ ಅಧ್ಯಕ್ಷ ಇದು ಎಲ್ಲ ಚರ್ಚೆ ಆಗ್ತದೆ, ಗಂಭೀರವಾದ ವಿಚಾರ ಇದೆ ಅಧ್ಯಕ್ಷ. ಹಾಗಾಗಿ ದಯಮಾಡಿ ಇದೇನು ನಮ್ಮ ಸರ್ಕಾರ ಏನು ತಗೊಂಬಂದಿದ್ದಾರೆ ಬಿಲ್ನ, ಈ ಬಿಲ್ನ ಪಾಸ್ ಮಾಡ್ಕೊಡ್ಬೇಕು ಅಧ್ಯಕ್ಷ. ಇದ್ರ ಜೊತೆಗೆ ಎಸ್ ಸಿ ಎಸ್ ಟಿಗಳನ್ನ ಇಲ್ಲಿ ತಗೊಂಡಿದ್ದಾರೆ ಅಧ್ಯಕ್ಷ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಸ್ ಸಿನಲ್ಲಿ ಗೆದ್ದಂತವನು ಅಲ್ಲಿ ಅಧ್ಯಕ್ಷ ಆಗ್ತಾನೆ ಅಧ್ಯಕ್ಷ. ಇಲ್ಲಿ ಆಯ್ತು ಹೋಗೋದಾದ್ರೆ ಚರ್ಚ್ಗೆ ಹೋಗ್ಬಿಡಲಿ ಅಧ್ಯಕ್ಷ, ಆಯ್ತು ಮುಗಿಸಿ ಹೋಗ್ಬಿಡಲಿ, ರಿಸರ್ವೇಷನ್ ಅಲ್ಲಿ ತಗೊಳ್ಳಿ. ಹಾಗಾಗಿ ನಮ್ಮ ಉದ್ದೇಶ ಏನು, ಹೋಗ್ತಾರಾ ಅಧಿಕೃತವಾಗಿ ತಗೊಂಡು ಹೋಗೋದಾದ್ರೆ ಹೋಗ್ಲಿ, ಇಲ್ಲಿ ರಿಸರ್ವೇಷನ್ ಕಟ್ ಮಾಡ್ಬಿಟ್ಟು. ಹಾಗಾಗಿ ಎಲ್ಲಾ ಸಮಾಜದವರು ಹೋಗ್ತಾ ಇದ್ರೆ ಅಧ್ಯಕ್ಷ, ಎಲ್ಲಾ ಸಮಾಜದವರು ಕೂಡ ಬೇರೆ ಮಾತಾಡ್ಬಿಡ್ತೀನಿ ಅಧ್ಯಕ್ಷರೇ. ಹಾಗಾಗಿ ನಾನು ಮಾತಾಡ್ಬಿಡ್ತೀನಿ ದಯವಿಟ್ಟು ನನಗೆ ಅವಕಾಶ. ಹಾಗಾಗಿ ಪ್ಲೀಸ್ ದಯಮಾಡಿ ಇಲ್ಲಿ ಎಸ್ ಸಿ ಎಸ್ ಟಿಗಳನ್ನ ಒಂದಕ್ಕಿಂತ ನಮ್ಮ ತಾಲೂಕಲ್ಲಿ ಎಲ್ಲಾ ಕಡೆನೂ ಕೂಡ ಎಲ್ಲಾ ಸಮಾಜದವರು ಕೂಡ ಇದಕ್ಕೆ ಮತಾಂತರಕ್ಕೆ ಬಲಿಯಾಗ್ತಾ ಇದೆ ಅಧ್ಯಕ್ಷ. ಇದ್ರಲ್ಲಿ ಆ ಸಮಾಜ ಈ ಸಮಾಜ ಅಂತೆಲ್ಲ ಅಧ್ಯಕ್ಷ, ಇದು ಗಂಭೀರವಾದ ಅಂಕಿಅಂಶ ಹೇಳ್ತಾ ಇದ್ರು. ಏನು ಕ್ರಿಶ್ಚಿಯನ್ ಜಾಸ್ತಿ ಆಗಿಲ್ಲ ಕಡಿಮೆ ಆಗಿಲ್ಲ ಅಂತೇಳಿ ಇಲ್ಲಿ ಅಲ್ಲಿ ಅಂಕಿಅಂಶನೇ ಸಿಗಲ್ಲ ಅಧ್ಯಕ್ಷ. ಈಗ ಹಾಗಾಗಿ ದಯಮಾಡಿ ಇದೇನು ನಮ್ಮ ಬಿಲ್ ತಗೊಂಬಂದಿರ ಈ ಬಿಲ್ನ ಪಾಸ್ ಮಾಡಿಕೊಟ್ಟು ಆಮೇಲೆ ಚರ್ಚ್ಗಳ ಮೇಲೆ ದಾಳಿ ಅಂತ ಹೇಳ್ತಾರೆ. ಈಗ ನಮ್ಮ ಗೃಹ ಮಂತ್ರಿಗಳು ಉತ್ತರ ಕೊಡ್ಬೇಕಾದ್ರೆ ಹೇಳ್ಬೇಕಾದಷ್ಟು ನಮ್ಮವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಚರ್ಚ್ಗಳಲ್ಲಿ ಅಧ್ಯಕ್ಷ. ಫೈನಲ್ ಮಾಡ್ತೀನಿ ಅಧ್ಯಕ್ಷ, ನಮ್ಮಲ್ಲಿ ಎಸ್ ಸಿ ಎಸ್ ಟಿಗಳಲ್ಲಿ ಒಳಗಡೆ ಇರ್ತಾರಲ್ಲ ಅಧ್ಯಕ್ಷ, ನಾನೇನಾದ್ರು ಕೇಳಕ್ ಹೋದ ತಕ್ಷಣ ನಮ್ಮೇಲೆ ಬಿಡೋದು ಬೇರೆ ಯಾರನ್ನಲ್ಲ ಅಧ್ಯಕ್ಷ, ನಮ್ಮೇಲೆ ಉಲ್ಟಾ ಕೇಸ್ ಹಾಕಿ ಕಳಿಸ್ತಾರೆ. ಅಲ್ಲಿ ಎಸ್ ಸಿ ಎಸ್ ಟಿಗಳನ್ನ ಅವ್ರನ್ನ ಎತ್ಕಡ್ತಾರೆ ನಮ್ಮೇಲೆ, ಏ ನಿನ್ ಚರ್ಚ್ ಹತ್ರ ಬಂದ್ ಗಲಾಟಿ ಮಾಡಿ ತಗೊಂಡಾಗ ಅಟ್ರಾಸಿಟಿ ಕೇಸ್ ಹಾಕ್ರಿ ಅಂತೇಳಿ. ಈ ತರ ನಮ್ಮ ಸುಮಾರು ನಮ್ಮ ರಾಜ್ಯದಲ್ಲಿ ಚರ್ಚ್ ಮೇಲೆ ದಾಳಿ ಅಂದ್ರೆ ಒರಿಜಿನಲ್ ಚರ್ಚ್ ಮೇಲೆ ದಾಳಿ ಆಗಿಲ್ಲ ಅಧ್ಯಕ್ಷ. ಆಗಿರೋದು ಅನ್ಯಾಯ ಆಗಿರೋದು ನಮ್ಮವ್ರಿಗೇನೆ, ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗಿರೋದು, ಅದರಲ್ಲೂ ನಮ್ಮ ಸಂಘ ಪರಿವಾರದಲ್ಲಿ ಇವತ್ತು ಬಹಳಷ್ಟು ನಮ್ಮ ಯಾವ ಬಜರಂಗ ದಳ ಇರ್ಬೋದು ಯಾರನ್ನು ಕೇಳಕ್ ಹೋದ ತಕ್ಷಣ ಅದನ್ನ ಅವ್ರ ಮೇಲೆ ಕೇಸ್ ಉಲ್ಟಾ ಕೇಸ್ ಹಾಕಿ ಜೈಲಿಗೆ ಕಳಿಸಿದೆ ಅಧ್ಯಕ್ಷ. ಇವತ್ತು ನಮ್ಮದೇ ಸರ್ಕಾರ ಇದ್ರು ಕೂಡ ಅವನ್ನ ಕೇಸ್ಗಳು ವಾಪಸ್ ತಗ್ಸಕ್ ಆಗ್ತಾ ಇಲ್ಲ ಅಧ್ಯಕ್ಷ. ಹಾಗಾಗಿ ದಯಮಾಡಿ ಇದನ್ನ ಬಿಲ್ ತಗೊಂಡ್ಬಂದಿರೋದು ಒಳ್ಳೆ ಉದ್ದೇಶದಿಂದ ತಗೊಂಡ್ಬಂದಿದ್ರೆ. ಹಾಗಾಗಿ ಇದು ಕಠಿಣವಾಗಿ ಇನ್ನೊಂದಷ್ಟು ನಿಯಮಗಳನ್ನ ಹಾಕ್ಬೇಕು. ಅಲ್ಲಿ ಹೋದ ತಕ್ಷಣ ವಾಸಿ ಆಗ್ಬಿಡ್ತಂತೆ, ಕಾಯಿಲೆ ವಾಸಿ ಆಗ್ಬಿಡ್ತಾ ಅಂತ ಹೇಳ್ತಾ ಅಧ್ಯಕ್ಷ. ಪ್ರತಿಯೊಬ್ಬರು ಹೇಳೋದು ಚರ್ಚ್ಗೆ ಹೋದ ತಕ್ಷಣ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾ ಅಧ್ಯಕ್ಷ. ನಾವೇನಾದ್ರು ಬೇರೆ ಹಳ್ಳಿಗಳಲ್ಲಿ ಏನಾರ ಮಾಡಕ್ ಹೋದ್ರೆ ದೇವರು ಇದು ಮಾಡಕ್ ಹೋದ್ರೆ ಅಲ್ಲಿ ಔಟ್ಯ ನಿಷೇಧ ಕಾಯ್ದೆ ಅಂತ ಆಕ್ಯಾಸ ಆಗ್ತಾರೆ. ಹಾಗಾಗಿ ಇದನ್ನ ನಮ್ಮ ಬಿಲ್ಲನ್ನ ಸ್ವಾಗತ ಮಾಡ್ತಾ ಇದನ್ನ ಕೂಡಲೇ ಜಾರಿ ಮಾಡಬೇಕು, ಇನ್ನೊಂದಷ್ಟು ಅಂಶಗಳನ್ನ ಸೇರಿಸಿ ಇದನ್ನ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ನನ್ನ ಎರಡು ಮಾತುಗಳು.